ಮುನಿಸಿಕೊಂಡ ಜೆಡಿಎಸ್ ಶಾಸಕ ಕುಮಾರಸ್ವಾಮಿ ಉಪಸ್ಥಿತಿಯಲ್ಲಿನ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲೂ ಗೈರು. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಪಕ್ಷ ಸೇರ್ಪಡೆ ಕಾರ್ಯಕ್ರಮಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಆಗಮನ. ಜೆಡಿಎಸ್ ಶಾಸಕ ಎಸ್.ಆರ್. ಶ್ರೀನಿವಾಸ್ ಹಾಗೂ ಪಕ್ಷದ ವರಿಷ್ಠರ ಮುನಿಸು ತಾರಕ ಕೇರಿದ ಹಿನ್ನೆಲೆಯಲ್ಲಿ ಪರ್ಯಾಯ ನಾಯಕತ್ವಕ್ಕೆ ಮಣೆ ಹಾಕಿದ ವರಿಷ್ಠರು. ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಶಾಸಕ ಎಸ್.ಆರ್. ಶ್ರೀನಿವಾಸ್ ಸಮಾವೇಶದಿಂದ ನನಗೆ ದೂರು ಇಟ್ಟು ಅವಮಾನ ಮಾಡಿದ್ದಾರೆ. ಜೆಡಿಎಸ್ ಗುಬ್ಬಿ ಘಟಕದ ಯಾರೊಬ್ಬರು ಸಮಾವೇಶಕ್ಕೆ ಹೋಗುವುದಿಲ್ಲ. ತಾಲೂಕಿನ ಜೆಡಿಎಸ್ ಮುಖಂಡರು ಸಮಾವೇಶಕ್ಕೆ ಬಹಿಷ್ಕಾರ ಹಾಕಿದ್ದಾರೆ ಎಂದು ತಿಳಿಸಿದರು. ಎಎನ್ಪಿ ಜೆಕೆ ನ್ಯೂಸ್ ಕನ್ನಡ ತುಮಕೂರು. ರಾಜಣ್ಣವ್ರ ಮನೆಗೂ ಇದ್ದೀವಿ, ನೀವು ಇದ್ರಿ. ನಾನು ಹೋಗಿದ್ದ ಉದ್ದೇಶ ನಾನು ಇದಕ್ಕೆ ಹೋಗಲಿಲ್ಲ. ನಮ್ಮ ತಾಲೂಕು ಅಧ್ಯಕ್ಷರಿಗೆ ಲೋನ್ ಕೇಳಿದ್ರು, ಲೋನಿಗೆ ಮಾತಾಡೋಕ್ಕೆ ಅಂತ ಹೋದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರೆಲ್ಲ ನೀವೆಲ್ಲ ಪತ್ರಕರ್ತರು ಇದ್ರಿ, ಅವ್ರು ಅರೇಂಜ್ ಮಾಡ್ಕೊಂಡಿದ್ರೆ ಏನೋ ಪೂರ್ವಭಾವಿ ಗೊತ್ತಿಲ್ಲ ನನಗೆ. ನಾನು ಇರೋದನ್ನ ಹೇಳಿದ್ದೀನಿ ನೇರವಾಗಿ. ಪ್ರೋಗ್ರಾಮ್ ಇವತ್ತು ಹೋಗಲ್ಲ ನೀವು? ಇವತ್ತು ಹೋಗಲ್ಲ. ಎಲ್ಲರೂ ನಿಮ್ಮ ಎಲ್ಲ ತಾಲೂಕ ಜೆ ಡಿ ಎಸ್ ಘಟಕನೇ ಯಾರು ಜೆ ಡಿ ಎಸ್ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಯಾರೂ ಹೋಗಲ್ಲ. ಎಲ್ಲ ಬಹಿಷ್ಕಾರ ಹಾಕಿರಿ. ಹೊರಗಡೆಯಿಂದ ಕರ್ಕೊಂಬರ್ತಾವ್ರೆ ಎಲ್ಲ ಜನನ. ದುಡ್ಡು ಕೊಟ್ಟು, ಗಾಡಿ ಕೊಟ್ಟು, 500 ರೂಪಾಯಿ ಕೊಟ್ಟು ಕರ್ಕೊಂಬಂದು ಕಾರ್ಯಕ್ರಮ ಮಾಡ್ತಾರೆ. ಇದು ಬೇಕಿತ್ತಾ? ಎಲ್ಲರಿಗೂ ಯಾರ್ಯಾರು ಕರ್ಕೊಂಬರ್ತಾರೆ, ಆ ಕಾರ್ಯಕರ್ತರು ಈ ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ಹೋಗಲ್ಲ ನಾನು. ಎಲ್ಲ ಕಡೆಗೂ ಹೋಗಿವ್ರೆ, ಎಲ್ಲ ಊರಿಗೂ ಬಂದವ್ರೆ. ಏನು ತಂದು ಜನನೇ ಬಂದು ಜನ ಅಲ್ಲಿ ಅಕಸ್ಮಾತ್ ಅವ್ರ ಅಮ್ಮಮ್ಮಂತ ಓಡಿಸಿದ್ರೆ 500 ಜನ ಓಡಿಸೋಕ್ಕಾಗ್ತಾ ಇಲ್ಲ. ನಾನು ನೋಡ್ತಾ ಇದ್ದೀನಿ ಕಾನ್ಸ್ಟಿಟ್ಯೂನ್ಸಿಗಳಿಗೆ ನಾನು ಕಾರ್ಯಕ್ರಮದ ಭಾಗವಹಿಸಲ್ಲ ಅಂತ ಹೇಳಿದ ಮೇಲೆ ಅವರೇ ನನಗೆ ಫೋನ್ ಹಾಕ್ತಾರೆ. ಇರ್ತೀನಿ, ಈಗ ನನ್ನ ಆಫೀಸಲ್ಲೇ ಇರ್ತೀನಿ, ನನ್ನ ಆಫೀಸಲ್ಲೇ ಇರ್ತೀನಿ. ನಾನೇನು ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ಇವರು ದೇವೇಗೌಡರು ತುಮಕೂರಿಗೆ ಬರ್ತಾರೆ, ತುಮಕೂರಲ್ಲೇ ಇರ್ತಾರೆ ಗೊತ್ತಿಲ್ಲ. ನಿನ್ನೆ ದಿವಸ ನನಗೆ ನಮ್ಮ ಪಾರ್ಟಿ ಅಧ್ಯಕ್ಷರು ಅಂಜನಪ್ಪ ಅವರು ಫೋನ್ ಹಾಕಿದರು, ದೇವೇಗೌಡರು ಯೂನಿವರ್ಸಿಟಿ ಗೆಸ್ಟ್ ಹೌಸಲ್ಲಿ ಇರ್ತಾರೆ, ಬಂದು ಮೀಟ್ ಮಾಡಿರಿ ಅಂತ. ನೋಡೋಣ, ನಾನು ಸಮಯ ಸಿಕ್ಕಿರಿ ಮೀಟ್ ಮಾಡ್ತೀನಿ. ನಾನು ಗುಬ್ಬಿಗೆ ಹೋಗ್ತೀನಿ, ಪ್ರತಿ ಸೋಮವಾರ ನಾನು ಗುಬ್ಬಿಲೇ ಇರ್ತೀನಿ. ನಾನು ಗುಬ್ಬಿಗೆ ಹೋಗ್ತೀನಿ, ಜನ ಇಲ್ಲ ಅಂತಂದರೆ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ, ಸಾಧ್ಯವಾದರೆ ಮೀಟ್ ಮಾಡ್ತೀನಿ. ಅವಕಾಶ ಸಿಕ್ಕಿರಿ. ಈಗಲೂ ಪಕ್ಷದಲ್ಲೇ? ನಾನು ಪಕ್ಷದ ಎಮ್ ಎಲ್ ಎನೇ. 2023 ನನ್ನ ಅವಧಿ ಮುಗಿಯೋವರೆಗೂ ನಾನು ಈ ಪಕ್ಷದ ಎಮ್ ಎಲ್ ಎನೇ. ಯಾನೇನು ಪಕ್ಷ ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಪಕ್ಷ ಬಿಡುವಂತ ಯಾವುದೇ ಆಲೋಚನೆ ನಿಮ್ಮ ತಲೆಯಲ್ಲಿ? ನನ್ನ ತಲೆಯಲ್ಲಿ ಇರಲಿಲ್ಲ. ನಾನು ಕಾನ್ಸಂಟ್ರೇಟ್ ಆಗಿತ್ತು. ಅಲ್ಲ, ಈಗಲೂ ನಾನು ಇನ್ನೂ ಏನು ತೀರ್ಮಾನ ಮಾಡಿಲ್ಲ. ನನ್ನ ಕಾರ್ಯಕರ್ತರು ಹೆಂಗೆ ಹೇಳ್ತಾರೋ ಹಂಗೆ ಹೇಳ್ತೀನಿ. ಈಗ ನನ್ನ ಡಿಸಿಷನ್ ಇಲ್ಲ. ಈಗ ನಾನು ವೈಯಕ್ತಿಕವಾಗಿ ಕಾರ್ಯಕರ್ತರು ಏನು ಹೇಳ್ತಾರೋ ಅದ್ರ ಮೇಲೆ ನಿಂತ್ಕೊಳ್ತಕ್ಕಂಥ ಅವಮಾನ ಅನ್ಸುತ್ತೆ ನಿಮಗೆ? 100% ಆಗಲ್ವಾ? ಅದು ಅವಮಾನ ಆಗಲ್ಲ, ಅವಮಾನ ಅಲ್ವಾ? ಒಬ್ಬ ಎಮ್ ಎಲ್ ಎ ಇದ್ದು ಅವ್ರೇನಾರ ಅವ್ರು ಕರೆಸಿ, ನಿಮ್ಮ ಟಿ ವಿಗೆ ಕರೀರಿ, ಬರ್ತೀನಿ. ನನಗೇನಾದರೂ ನಾನು ಇಷ್ಟು ಹೇಳಿರೋದ್ರಾಗೆ ಯಾವ್ದಾನ ಒಂದು ತಪ್ಪು ಹೇಳಿದ್ರೆ ನಾನು ನನ್ನ ನೆಕ್ಸ್ಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲ್ಲ. ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಯಾವತ್ತು ಇವರು ನನಗೆ ಫೋನ್ ಹಾಕಿದ್ದೀನಿ ಅಂತಂದ್ರು? ಹೌದು, ಫೋನ್ ಹಾಕಿದರು. ಯಾವಾಗ ಸಿರಾ ಎಲೆಕ್ಷನ್ ಟೈಮಲ್ಲಿ 2 ಸಾರಿ ಫೋನ್ ಹಾಕಿದ್ರು. ನಾನು ಬೆಳಗ್ಗೆ ಸೆಟ್ಲಿಗೆ ಹೋಗ್ತೀನಿ, ಸೆಟ್ಲಿಗೆ ಬರೋವರೆಗೂ ನಾನು ಮನೆ ಮೊಬೈಲ್ ತಗೊಂಡೋಗಲ್ಲ. ನಾನು ಇವಾಗ ಗೊತ್ತು, ನಾನು ನೋಡ್ಕೊಳ್ಳಿಲ್ಲ, ಎತ್ತಿಲ್ಲ. ಅವಾಗ ತಿರ್ಗಾ ಮೊನ್ನೆ ರೇವಣ್ಣ ಅವ್ರ ಮನೆಗೆ ಹೋಗಿ ಹೋದಾಗಲೂ ಕೂಡ ಆಮೇಲೆ ಒಂದು 5 ನಿಮಿಷಕ್ಕೆ ಫೋನ್ ಹಾಕಿದ್ರು. ಫೋನ್ ಹಾಕಿ ಹೊಸಣ್ಣ ನಾಳೆ ಬಾ ಅಂತಂದರು. ನಾನು ನಾಳೆ ಬರಲ್ಲ ಅಣ್ಣ, ಕಾರ್ಯಾಗಾರ ಐತಿಲ್ಲ, ಅವತ್ತು ಬರ್ತೀನಿ ಅಂತಂದೆ. ಅವ್ರೇನು ಹೇಳಿದ ಹೇಳ್ತವ್ರೆ, ಕಾರ್ಯಾಗಾರಕ್ಕೆ ಬಂದರು, ಮೊದಲನೇ ದಿವಸ ಬರಲಿಲ್ಲ, 2ನೇ ದಿವಸ ಮಧ್ಯಾಹ್ನ ಮೇಲೆ ಬಂದರು, ಒಂದು ಫೋಟೋ ತೆಗೆಸ್ಕೊಂಡ್ರು, ಅವ್ರು ಕಾನ್ಸ್ಟಿಟ್ಯೂನ್ಸಿ ಕಳಿಸ್ಬಿಟ್ರು. ಈ ಥರ ನೀಚ್ ರಾಜಕಾರಣ ಮಾಡ್ತಕ್ಕಂಥದ್ದು ಏನು ನನಗೆ ಭ್ರಮೆ ಇಲ್ಲ. ನಾನು ಕಾಯಲಿನೇ ಇಲ್ಲ ನನಗೆ ಫೋಟೋದ್ದು ಮೊದಲೇ. ನಾನು ಆ ಥರ ನಾನು ಕಾನ್ಸ್ಟಿಟ್ಯೂನ್ಸಿ ಅವರಿಗೆ ನಾನು ತೋರಿಸಿ ಆ ಥರ ಏನು ನಾನು ಮಾಡ್ತಕ್ಕಂಥ ಭ್ರಮ ಏನೂ ಉದ್ಭವವಾಗಿಲ್ಲ. ಯಾಕಂದ್ರೆ ಜೂಮ್ ಮಾಡ್ಕೊಂಡು ಹೆಂಗೆ ಸ್ಟೇಟ್ಮೆಂಟ್ ಕೊಡ್ತಾರೋ ಯಾಕೋ ಗೊತ್ತಾಗಲ್ಲ ನನಗೆ. ನಾನು ಹೋಗಿ ಫಸ್ಟ್ ದಿವಸ ಇದ್ದಿದ್ದ ನನ್ನ ಕಾರ್ಯಕರ್ತ ಒಬ್ಬ ಯಮೋತಿ ಚಾನಲ್ಲಿ ಬಿದ್ದಿದ್ದ, ಅವನು ನನಗೆ ಆತ್ಮೀಯ ಸ್ನೇಹಿತ. ಅವನ್ನ ಹುಡುಕ್ಸಿ ನೀರು ನಿಲ್ಲಿಸಿ ಅವ್ನ ಹುಡುಕ್ಸಿ ಅವನ ಮೇಲೆತ್ತಿ ಅವನ ಪೋಸ್ಟ್ಮಾರ್ಟಮ್ ಮಾಡಿ ಅವ್ನ ಮಣ್ಣು ಮಾಡೋವಷ್ಟೊತ್ತಿಗೆ ರಾತ್ರಿ 11 ಗಂಟೆ ಆಯಿತು. ಹೋಗೋಕ್ಕಾಗಲಿಲ್ಲ. ಸೆಕೆಂಡ್ ಡೇ ನಾನು ಹೋದೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕುಮಾರಸ್ವಾಮಿ ಅವ್ರಿಗೆ? ಏನು ಹೇಳಲಿಕ್ಕೆ ಕುಮಾರಸ್ವಾಮಿಗೆ? ಅವ್ರು ಏನು ಹೇಳ್ತಾರೆ ನೋಡ್ಕೊಂಡು ಹೇಳ್ತೀನಿ ಅಷ್ಟೇ. ಸಂದೇಶ ಇನ್ನೇನು ಕೊಡೋಣ. ನಾನು ಸಂದೇಶ ಕೊಡ್ತಕ್ಕಂಥದ್ದು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ. ಅಷ್ಟು ದೊಡ್ಡ ಮಟ್ಟಕ್ಕೆ ಈ ರೀತಿ ಅನ್ಯಾಯ ಆದವು, ನೀವು ಒಂದು ರೀತಿ ಅವ್ರಿಗೆ ನಿಮಗೂ ಅವಮಾನ ಅಪಮಾನ ಆದ ಹಾಗೆ. ಸೊ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ಏನೂ ಇಲ್ಲ, ನಾನು ಇನ್ನೂ ಕಾದು ನೋಡ್ತೀನಿ. ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೋ ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ಕೊಳ್ತಕ್ಕಂಥದ್ದು. ನಾನು ವೈಯಕ್ತಿಕವಾಗಿ ತೀರ್ಮಾನ ತಗೊಳ್ತಕ್ಕಂಥದ್ದು ಯಾವತ್ತೂ ಕೂಡ ಇಲ್ಲ. ನಾನು ಅವತ್ತಿನಿಂದಲೂ ಇದನ್ನು ಹೇಳ್ತಾ ಇದ್ದೀನಿ. ಹೌದು, ಒಬ್ಬ ಮುಖಂಡರಾಗಿರ್ತಕ್ಕಂಥವ್ರು ಪಕ್ಷ ಕಟ್ಟಬೇಕು ಅಂತಕ್ಕಂಥವ್ರು ಇಲ್ಲಿ ಎಲ್ಲೋ ಇಲ್ಲದ ಜಾಗಕ್ಕೆಲ್ಲ ಹುಡಿಕೊಂಡು ಹೋಗಿ ಹಗಲು ರಾತ್ರಿ ಹೋರಾಟ ಮಾಡ್ತಕ್ಕಂಥವ್ರು ಇರೋ ಜಾಗದಲ್ಲೇ ನಾವು ಉಳಿಸ್ಕೊಂಡಿರೋ ಜಾಗನೇ ಕರೆದು ಆಚೆ ಹಾಕ್ತಾರೆ, ಇಲ್ಲದ ಜಾಗದಾಗ ಹುಡುಕಾಡ್ತಾವ್ರಿ. ಹೌದು, ನಾನೇನು ಸ್ಟ್ರಾಂಗ್ ಆಗಿ ಪಾರ್ಟಿಯಿಂದ ಆಚೆ ಹೋಗ್ತಾ ಇಲ್ಲ. 100% ಹೋಗಲ್ಲ ನಾನು. ಅವರೇ ನುಗ್ತಾ ಇರೋದು. ನಾನೆಲ್ಲಿ ಹೋಗ್ತೀನಿ ಅಂತ ಹೇಳಿದ್ದೀನಿ, ಯಾವತ್ತು ಹೇಳಿದೀನಿ. ಒಬ್ಬ ಒಂದು ಪಕ್ಷ ಕಟ್ತಕ್ಕಂಥವ್ರು, ಪ್ರಾದೇಶಿಕ ಪಕ್ಷ ಕಟ್ತಕ್ಕಂಥವ್ರು ಎಲ್ಲರೂ ಹುಡುಕಿ ಪಕ್ಷಕ್ಕೆ ಕರ್ಕೊಂತ ಇರೋದು. ಪಕ್ಷಕ್ಕೆ ಈ ಸ್ಥಿತಿ ಬಂದಿರೋದು ಯಾರ ಕಡೆಯಿಂದ ಅನ್ಸುತ್ತೆ? ಅದನ್ನು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ದೇವೇಗೌಡರು ಮಾತ್ರ ಅವ್ರಿಗೆ ಇವತ್ತು ಮಿಡಿತತೆ, ಅವ್ರಿಗೆ ಪಕ್ಷ ಕಟ್ಟಬೇಕು ಅಂತಕ್ಕಂಥ ತುಳಿತಾ ಇದೆ.
ಪ್ರಾಮಾಣಿಕತೆ ಇದೆ, ಎಲ್ಲ ಲೀಡ್ರನ್ನು ಉಳಿಸ್ಕೊಬೇಕು ಅಂತಕ್ಕಂಥ ಮನೋಭಾವ ಇದೆ. ಅವ್ರಿಗೆ ಏನು ಮಾಡ್ತೀರಾ, ವಯಸ್ಸಾಗಿದೆ, ಅವ್ರ ಮಾತನ್ನು ಇವ್ರು ಕೇಳಲ್ಲ, ಕೇಳೋ ಸ್ಥಿತಿಲಿ ಇಲ್ಲ. ದೇವೇಗೌಡ್ರ ಮಾತು ಕೇಳ್ತಕ್ಕಂಥ ಸ್ಥಿತಿಲಿ ಇಲ್ಲ. ದೇವೇಗೌಡ್ರ ಮಾತು ಕೇಳಿದರೆ ಈ ಪಕ್ಷಕ್ಕೆ ಈ ಸ್ಥಿತಿ ಬರ್ತಿರಲಿಲ್ಲ. ಯಾರು ನಮ್ಮ ಮುಖಂಡರು ಕೇಳ್ತಾ ಇಲ್ಲ, ಕುಮಾರಸ್ವಾಮಿ ಹೌದು. ದೇವೇಗೌಡರು ನನಗೆ ಫೋನ್ ಹಾಕಿದ್ರೆ ಅವರಿಂದ ಈ ಸ್ಥಿತಿಗೆ ಬಂದಿದೆ ನೋಡೋಣ, ಇನ್ನೂ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ಸ್ಥಿತಿಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಯ್ತು ಅಷ್ಟೇ.